ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ LMS ಐಡಿಯನ್ನು ಲಾಗಿನ್ ಹೇಗೆ ಮಾಡೋದು, ಮತ್ತು ಪಾಸ್ವರ್ಡನ್ನು ಮರೆತೋಗಿದ್ರೆ ರೀಸೆಟ್ ಹೇಗೆ ಮಾಡೋದು, ಅಥವಾ ಮತ್ತೆ ಇನ್ನೆರಡು ಅಪ್ಡೇಟ್ಗಳು ಕೊಟ್ಟಿದ್ದಾರೆ, ಸೊ ಆ ಅಪ್ಡೇಟ್ಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕರ್ನಾಟಕ LMS ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸೊ ಅದ್ರ ಸಲುವಾಗಿ ಪ್ಲೇ ಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಕರ್ನಾಟಕ LMS ಅಂತ ಸರ್ಚ್ ಮಾಡಿ, ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ಆ್ಯಪ್ ಬರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಜಸ್ಟ್ ಇವಾಗ ತಾನೇ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡಾಗ ಈ ಥರ ಒಂದು ಪರ್ಮಿಷನ್ಗಳು ಕೇಳುತ್ತೆ. ಸೊ ಹಲೋ ಅಂತ ಕೊಡಿ. ಹಲೋ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ಮೂರು ಆಪ್ಷನ್ಗಳು ಬರ್ತಾ ಇದೆ. ಸೊ ಯೂಸರ್ ಐ ಡಿ, ಪಾಸ್ವರ್ಡ್ ಮತ್ತು ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಹೇಳಿ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಕಾಲೇಜ್ನಲ್ಲಿ ಯೂಸರ್ ಐ ಡಿ ಅಂತ ಹೇಳಿ ಒಂದು ಐ ಡಿ ಕೊಟ್ಟಿರ್ತಾರೆ. ಸೊ ಎಲ್ರಿಗೂ ಕೊಟ್ಟಿರ್ತಾರೆ, ಎಲ್ಲ ಸ್ಟೂಡೆಂಟ್ಗೂ, ನಿಮಗೂ ಕೂಡ ಕೊಟ್ಟಿರ್ತಾರೆ. ಸೊ ಆ ಐ ಡಿಯನ್ನು ಇಲ್ಲಿ ಹಾಕೊಳ್ಬೇಕು. ನಾನು ಇಲ್ಲಿ ಹಾಕೋತಾ ಇದ್ದೀನಿ ನಮಗೆ ಕೊಟ್ಟಿರುವ ಒಂದು ಐಡಿಯನ್ನು. ಹಾಕೊಂಡಾದ್ಮೇಲೆ ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಇವಾಗ ಎರಡು ಅಪ್ಡೇಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಎಲ್ಲರೂ ಮತ್ತೊಂದು ಸಾರಿ ಇಲ್ಲಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳೇಬೇಕು. ಸೊ ಎಲ್ರಿಗೂ ಈ ಒಂದು ಅಪ್ಡೇಟ್ ಅನ್ವಯಿಸುತ್ತೆ. ಇಲ್ಲಿ ನೋಡ್ಬೋದು ವೆಲ್ಕಮ್ ಎಟ್ 123 ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಇರುತ್ತಲ್ಲ, ನಿಮ್ಮ ಒಂದು ಯಾವುದು ಯೂನಿವರ್ಸಿಟಿ ಇರುತ್ತೋ ಸೊ ಆ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕೂಡ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಎಲ್ರಿಗೂ ಅನ್ವಯಿಸುತ್ತೆ, ಯಾಕಂದರೆ ಈ ಒಂದು ಎರಡು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಆ ಅಪ್ಡೇಟ್ನ ಪ್ರಕಾರ ಎಲ್ಲರೂ ಮತ್ತೊಂದು ಸಾರಿ ಲಾಗಿನ್ ಮಾಡ್ಕೊಳ್ಳೇಬೇಕು. ಸೊ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಎರಡು ಅಪ್ಡೇಟ್ ಯಾವುವು ಅಂತಂದರೆ, ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೂಡ ಕೊಡಬೇಕು. ಸೊ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇದೇ ಎರಡು ಹೊಸ ಅಪ್ಡೇಟ್ಗಳು. ಇಮೇಲ್ ಐ ಡಿ ಮತ್ತು ಕೆಳಗಡೆ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಮತ್ತೆ ಇಲ್ಲಿ ಪಾಸ್ವರ್ಡ್ ಅಂತ ಬರುತ್ತೆ, ನೀವು ಪಾಸ್ವರ್ಡ್ ಅಂತ ಬರುತ್ತೆ. ಸೊ ಹೊಸದಾಗಿ ನೀವು ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ. ಯಾವ ಥರ ಹಾಕ್ಬೇಕಂದ್ರೆ ಮೊದಲು ಕ್ಯಾಪಿಟಲ್ ಲೆಟ್ರು, ಆಮೇಲೆ ನಂಬರು, ಈ ಥರ ನೀವು ಸೆಟ್ ಮಾಡ್ಕೊಳ್ಬೇಕು. ಸೊ ನಾನು ಕೂಡ ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಕಿದ್ಮೇಲೆ ಎಲ್ಲ ಕರೆಕ್ಟಾಗಿ ಒಂದು ಸಾರಿ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಪಾಸ್ವರ್ಡ್ ಅಂತ, ಸೇವ್ ಅಂತ ಇರುತ್ತೆ. ಸೊ ಕೆಳಗಡೆ ಆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ಥರ ಕನೆಕ್ಟೆಡ್ ಅಂತೇಳಿ ಬರುತ್ತೆ. ಇಲ್ಲಿ ನೀಡ್ ಟು ಲಾಗ್ ಔಟ್ ಫಸ್ಟ್ ಅಂತೇಳಿ ಬರುತ್ತೆ. ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಇನ್ನೊಂದು ಸಾರಿ ಇಲ್ಲಿ ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಐ ಡಿಯನ್ನು ಹಾಕ್ಕೊಂಡು ಕೆಳಗಡೆ ಪಾಸ್ವರ್ಡ್ ಅಂತ ಇರುತ್ತೆ. ಇವಾಗ ತಾನೇ ಜಸ್ಟ್ ಒಂದು ನ್ಯೂ ಪಾಸ್ವರ್ಡ್ ಹಾಕಿರ್ತೀರಲ್ಲ, ಸೊ ಅದೇ ಪಾಸ್ವರ್ಡನ್ನು ಇಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಿಮ್ಮ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಕರ್ನಾಟಕ LMS ಐ ಡಿ ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಐ ಡಿ ಲಾಗಿನ್ ಆಗಿದೆ. ಸೊ ಇದೇ ಥರ ನೀವು ನಿಮ್ಮ ಮೊಬೈಲ್ನಲ್ಲಿ ಮಾಡ್ಕೊಳ್ಬೋದು. ಸೊ ಇದೇ ಈ ವಿಡಿಯೋನ ವಿಶೇಷತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.